ಜುಳು ಹರಿಯೋ ನೀರಿನ ಧಾರೆ ಮನವ ತಣಿಸೋ ಕಿನಾರೆ ದೇಶದ ಅದ್ಭುತವನ್ನು ನೋಡಲು ಸಾಲದು ನಮಗೀ ಜನ್ಮ ಹೇ ಆಡು ಕಬಡ್ಡಿ ಹುತ್ತುತ್ತು ಕುಸ್ತಿ ಜೊತೆಗೆ ಕಳರಿ ಪಯಟ್ಟೆ ಚಂದ್ರನಲ್ದೇ ಮಾರ್ಸ್ನಿ ಗೆಲ್ಲು ಚಂದವಾದ ಹೆಸರು ಬಳಗ ಮಧುಬನಿಯ ಕಲೆ ಆಯೆ ಹಾಯ್ ಕಂ ಬಿರಿಯಾನಿ ಭೇಲ್ ಮಿಠಾಯಿ ಸುತ್ತು ಹಾಕು ಪೂರಾ ದುನಿಯಾ ಸಿಗುವುದಿಲ್ಲ ನಿನ್ಗಲ್ಲು ಇಂಡಿಯಾ ಭಾರತ ಇದು ನದಿಗಳ ಜೊತೆಗೆ ಭಾಷಾ ವೈವಿಧ್ಯತೆಗೂ ಹೆಸರಾಗಿರೋ ದೇಶ ಸಾಂಸ್ಕೃತಿಕವಾಗಿ ಪ್ರಾಕೃತಿಕವಾಗಿ ಇಲ್ಲಿ ಎಲ್ಲದರಲ್ಲೂ ವಿವಿಧತೆ ತುಂಬಿ ತುಳುಕ್ತಿದೆ ನಮ್ಮ ಇವತ್ತಿನ ಪಯಣದಲ್ಲೂ ಇದೇ ವೈವಿಧ್ಯತೆ ತುಂಬಿರುತ್ತೆ ಇಲ್ಲಿ ಭಾರತದ ಎಷ್ಟೋ ಕಥೆಗಳನ್ನು ನಾವು ಕೇಳಿಸ್ಕೋತೀವಿ ನಮ್ಮ ಓಡಾಟನ ಹಿಮಾಲಯದ ತಪ್ಪಲಿನಿಂದ ಶುರು ಮಾಡೋಣ ಅಲ್ಲಿ 10,000 ಅಡಿಗೂ ಹೆಚ್ಚಿನ ಎತ್ತರದಲ್ಲಿ ಜಗತ್ತಿನ ಅತಿ ಉದ್ದವಾದ ಹೈವೇ ಸುರಂಗಾನ ಕಟ್ಟಿದ್ದಾರೆ ಭಾರತದ ಬಗ್ಗೆ ಹೇಳ್ತಾ ಅದರ ಆಹಾರದ ಬಗ್ಗೆ ಹೇಳದೆ ಹೋದ್ರೆ ಏನ್ ಚಂದ ನೀವೇ ಹೇಳಿ 300 ವರ್ಷದಿಂದ ಜನರ ಮನಸ್ಸನ್ನ ಗೆಲ್ತಾ ಇರೋ ನವಾಬರು ತಿನ್ನುತ್ತಿದ್ದ ಅಡಿಗೆಗಳ ರುಚಿನ ನಾವಿವತ್ತು ನೋಡೋಣ ಹಾಗೆ ಸುಮಾರು 1,000 ವರ್ಷದಷ್ಟು ಹಳೆಯದಾಗಿರೋ ಇನ್ವರ್ಟೆಡ್ ಟೆಂಪಲ್ ಆಕಾರದಲ್ಲಿ ಕಟ್ಟಿರೋ ಒಂದು ಸುಂದರ ಬಾವಲಿನ ನೋಡಿಕೊಂಡು ಬರೋಣ ಆಧುನಿಕ ವಿಜ್ಞಾನದಿಂದ ಹಿಡಿದು ನವಾಬರ ಊಟ ತಿಂಡಿಗಳವರೆಗೂ ಈ ಓಡಾಟದಲ್ಲಿ ನೀವು ನೋಡ್ಕೊಂಡು ಬರೋ ವಸ್ತುಗಳೆಲ್ಲ ಭಾರತದ ಹೊರತು ಬೇರೆಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಜುಳು ಜುಳು ಹರಿಯೋ ನೀರಿನ ಧಾರೆ ಮನವ ತಣಿಸೋ ಕಿನಾರೆ ದೇಶದ ಅದ್ಭುತವನ್ನು ನೋಡಲು ಸಾಲದು ನಮಗೀ ಜನ್ಮ Believe it or not, ಗೆಳೆಯ It happens only in India ದಶರಥ್ ಮಾಂಜಿಯವ್ರ ಬಗ್ಗೆ ನೀವು ಕೇಳೇ ಇರ್ತೀರ ಕೆಲವು ವರ್ಷಗಳ ಹಿಂದೆ ನಾನು ಅವ್ರಿಗೆ ಸಹಾಯ ಮಾಡೋ ಪುಣ್ಯ ಒದಗ ಬಂತು 25 feet ಎತ್ತರದ ಬೆಟ್ಟದ ಮಧ್ಯದಲ್ಲಿ ಕೇವಲ ತಮ್ಮ ಬಳಿ ಇದ್ದ ಉಪಕರಣಗಳನ್ನು ಬಳಸಿ ದಾರಿ ಮಾಡಿಕೊಟ್ಟಂತಹ ಹೀರೋ ದಶರಥ್ ಮಾಂಜಿಯವರು ಇಂಥದ್ದೇ ಒಂದು ಸಾಧನೆನ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಕೂಡ ಮಾಡಿದೆ ಪೀರ್ ಪಂಜಾಲದ ಬೆಟ್ಟಗಳನ್ನು ಪುಡಿ ಮಾಡ್ತಾ 10,000 ಅಡಿಗೂ ಹೆಚ್ಚಿನ ಎತ್ತರದಲ್ಲಿ ಒಂದು ಸುರಂಗ ಕಟ್ಟಿದ್ದಾರೆ ಇದು ಜಗತ್ತಿನ ಅತಿ ಉದ್ದವಾದ ಹೈವೇ ಸುರಂಗ ಆಗಿದೆ ಎಲ್ಲರೂ ಬನ್ನಿ ಮನಾಲಿ ಹಾಗೂ ಲೇ ನಡುವೆ ಸಂಪರ್ಕ ಕಲ್ಪಿಸುವ ಸುರಂಗದಲ್ಲಿ ನಾವು ಪ್ರಯಾಣ ಮಾಡೋಣ ಮಾಡರ್ನ್ ಇಂಜಿನಿಯರಿಂಗ್ನ ಈ ರೀತಿಯ ಕಲಾತ್ಮಕ ಸೃಷ್ಟಿ ಜಗತ್ತಿನ ಯಾವ ಜಾಗದಲ್ಲೂ ಇಲ್ಲ ಪೀರ್ ಪಂಜಾಲದ ಬೆಟ್ಟಗಳ ನಡುವೆ ಕಟ್ಟಿರುವ ಸರಿಸುಮಾರು 9 kilometers ಉದ್ದ ಹಾಗೂ 10,000 feet ಎತ್ತರದಲ್ಲಿರುವ ಜಗತ್ತಿನ ಉದ್ದವಾದ ಸುರಂಗ ಮಾರ್ಗ ಅಟಲ್ ಸುರಂಗ ಈ ಸುರಂಗ ಕಟ್ಟೋದಕ್ಕೋಸ್ಕರ ಸುಮಾರು 15 lakh ಕ್ಯೂಬಿಕ್ ಮೀಟರ್ನಷ್ಟು ಸರಕನ್ನ ಇಲ್ಲಿಂದ ಬೇರೆ ಕಡೆಗೆ ಸಾಗಿಸಬೇಕಾಗಿ ಬಂತು ಇದರಲ್ಲಿ ಅಂದಾಜು 4.5 lakh ಕ್ಯೂಬಿಕ್ ಮೀಟರ್ನಷ್ಟು ಕಾಂಕ್ರೀಟ್ ಬಳಸಿದ್ದಾರೆ 70,000 to 75,000 tons ಗಳಷ್ಟು ಸ್ಟೀಲ್ ಬಳಸಿದ್ದಾರೆ ಭಾರತೀಯ ಸೇನೆಯ ಈ ತೊಡಗಿಕೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಮತ್ತು ಆಫ್ಗಾನ್ಸ್ ನವರು ಕಷ್ಟಪಟ್ಟು ಯೋಜನೆ ತಯಾರಿಸಿ ನಂತರ ಸರಿದೂಗಿಸಿಕೊಂಡು ಹೋದ ಕಾರಣ ಸಫಲವಾಗಿದೆ ಇಷ್ಟು ಎತ್ತರದಲ್ಲಿ ನಾವು ಸುರಂಗ ಕಟ್ಟಿರೋದು ಜಗತ್ತಿನಲ್ಲಿ ಒಂದು ದೊಡ್ಡ ಅದ್ಭುತ ಇದು ಎರಡು ಕಣಿವೆನ ಜೋಡಿಸುತ್ತೆ ಕುಲು ಮನಾಲಿ ಕಣಿವೆ ಇನ್ನೊಂದು ಲಾಹೋಲಿ ಸ್ಪಿಟಿ ಕಣಿವೆ ಪ್ರತಿ 60 meters ಫೈರ್ ಹೈಡ್ರೆಂಟ್ಗಳು ಪ್ರತಿ 200 meters ದೂರಕ್ಕೆ ಸಿಸಿಟಿವಿ ಕ್ಯಾಮೆರಾಗಳು ಎಮರ್ಜೆನ್ಸಿ ಕಾಲ್ಗಳಿಗೋಸ್ಕರ ಟೆಲಿಫೋನ್ಗಳು ಪ್ರತಿ 500 meters ಎಮರ್ಜೆನ್ಸಿ ಎಕ್ಸಿಟ್ಗಳಿವೆ ಸುರಂಗದ ಮಾಳಿಗೆಯನ್ನು ಗಾಳಿ ಬೆಳಕನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಿರ್ಮಾಣ ಮಾಡಲಾಗಿದೆ ಸುರಕ್ಷತೆಯ ಎಲ್ಲ ಅಗತ್ಯತೆಗಳನ್ನು ನಿಖರವಾಗಿ ತಿಳಿದುಕೊಂಡು ಒಂದು ಮಾಸ್ಟರ್ ಕಂಟ್ರೋಲ್ ರೂಮ್ ಸಹ ಮಾಡಲಾಗಿದೆ ಅಟಲ್ ಸುರಂಗದಲ್ಲಿ ಮಾಡಿರೋ ವ್ಯವಸ್ಥೆಗಳೆಲ್ಲ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಅಥವಾ ಟೆಲಿಕಾಂ ಯಾವುದೇ ಆಗಿದ್ರೂ ಅದನ್ನೆಲ್ಲ ನಾವು ಸ್ಕಾಡಾ ಮೂಲಕ ಇಲ್ಲಿಂದ ನಿಭಾಯಿಸ್ತೀವಿ ನೀವೀಗ ನೋಡ್ತಿರುವಂತ ಸ್ಕ್ರೀನ್ ಅಲ್ಲಿ 150 ಕ್ಯಾಮೆರಾಗಳು ಆಟೋ ರೆಕಾರ್ಡ್ ಮಾಡಿರುವಂತಹ ವಿಜುವಲ್ಸ್ ಗಳು ಕಾಣುತ್ತೆ ಮುಖ್ಯವಾದ ವಿಚಾರ ಏನಂದ್ರೆ ಈ ಸುರಂಗ ಮಾರ್ಗವು ಮನಾಲಿಯಿಂದ ಲೇವರೆಗಿನ ದೂರವನ್ನು 50 kilometers ತಗ್ಗಿಸಿಬಿಟ್ಟಿದೆ ನಡುವಿನ ಓಡಾಟದ ಅವಧಿಯನ್ನು 4-5 hours ಕಡಿಮೆ ಮಾಡಿಕೊಟ್ಟಿದೆ ಅಷ್ಟೇ ಅಲ್ಲ ಲಾಹೋಲ್ನಿಂದ ಸ್ಪಿತಿಯ ದಾರಿ ಮೊದಲು 6 ತಿಂಗಳು ಮುಚ್ಚಿರ್ತಾ ಇತ್ತು
ಈ ಸುರಂಗ ಮಾರ್ಗದ ನಂತರ ಆ ದಾರಿಯನ್ನ ವರ್ಷಪೂರ್ತಿ ಬಳಕೆ ಮಾಡಿಕೊಳ್ಳಬಹುದಾಗಿದೆ. ಪ್ರತಿ ವರ್ಷ ಬೆಟ್ಟ ಮಂಜಿನಿಂದ ತುಂಬಿರ್ತಾ ಇದ್ದಿದ್ರಿಂದ ಲಾಹಲ್ನಿಂದ ಸ್ಪಿಟಿ ನಡುವೆ ಜನಗಳು 6 ತಿಂಗಳು ಓಡಾಡಕ್ಕೆ ಆಗ್ತಾ ಇರಲಿಲ್ಲ. ಈಗ ವರ್ಷ ಪೂರ್ತಿ ಅಡ್ಡಿ ಇಲ್ಲದಂಗೆ ಓಡಾಡಬಹುದು. ಇಲ್ಲಿನ ಸುತ್ತಮುತ್ತಲಿನ ಜನಗಳ ಪಾಲಿಗೆ ಈ ಸುರಂಗ ಮಾರ್ಗ ವರದಾನವಾಗಿದೆ. ಇದರ ಸಹಾಯದಿಂದ ಸರಿಯಾದ ಸಮಯಕ್ಕೆ ಆರೋಗ್ಯ ಸೌಲಭ್ಯ ಪಡೆದುಕೊಳ್ಳುವ ಅವಕಾಶ ಒದಗಿ ಬಂದಿದೆ. ಮೊದಲೆಲ್ಲ ಪೇಷಂಟ್ ಗಳನ್ನ ರೋಹತಾಂಗ್ ದರ್ಹೆ ಮೂಲಕ ಕರ್ಕೊಂಡು ಹೋಗಬೇಕಾಗಿತ್ತು. ಆ ದಾರಿಲಿ ಆಸ್ಪತ್ರೆ ತಲುಪೋದಕ್ಕೆ 7-8 ಗಂಟೆ ಆಗ ಹೋಗ್ತಿತ್ತು. ಕೆಲವು ಕ್ರಿಟಿಕಲ್ ಪೇಷಂಟ್ ಗಳ ಸಾವು ಆಸ್ಪತ್ರೆ ತಲುಪೋ ದಾರಿಯಲ್ಲೇ ಆಗ ಹೋಗ್ತಾ ಇತ್ತು. ಈ ಅಟಲ್ ಸುರಂಗ ಆದಾಗಿಂದ ನಾವು ಬೇಗ ಆಸ್ಪತ್ರೆ ತಲುಪ್ತಾ ಇದೀವಿ. ಪೇಷಂಟ್ ಗಳಿಗೂ ಇದರಿಂದ ತುಂಬಾನೇ ಸಹಾಯ ಆಗಿದೆ. ಸುರಂಗ ಆಗೋದಕ್ಕೂ ಮುಂಚೆ ಇಲ್ಲಿ ನಾವು ತುಂಬಾ ಕಷ್ಟಗಳನ್ನು ಫೇಸ್ ಮಾಡ್ತಾ ಇದ್ವಿ. ಹೋಗಿ ಬರೋದಕ್ಕೆಲ್ಲ ತುಂಬಾನೇ ತೊಂದರೆ ಆಗ್ತಾ ಇತ್ತು. 6 ತಿಂಗಳು ಸರಿಯಾದ ಸಂಪರ್ಕ ಸಿಗದೆ ಜಾಗ ಕಟ್ ಆಫ್ ಆಗಿರ್ತಿತ್ತು. ಮನಾಲಿಯಿಂದ ಸಿಸುಗೆ ಈಗ ತುಂಬಾನೇ ಸುಲಭವಾಗಿ ಹೋಗಬಹುದು. ನಾವೀಗ ಲಾಹೋಲ್ ನಗರಕ್ಕೆ ನೇರವಾಗಿ ಸಂಪರ್ಕ ಹೊಂದಿದ್ದೀವಿ. ಇದನ್ನೆಲ್ಲ ನೋಡಿ ನನ್ನ ವ್ಯಾಪಾರನ ಇದೇ ಜಾಗದಲ್ಲಿ ಶುರು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ಈ ಜಾಗದ ಪ್ರವಾಸೋದ್ಯಮ ಕೂಡ ಅಭಿವೃದ್ಧಿಯಾಗಿದೆ. ಒಂದು ಸುರಂಗದಿಂದ 101 ಸೌಲಭ್ಯ ಸಿಗೋ ಹಾಗಾಗಿದೆ. ಅದೇ ಕಾರಣಕ್ಕೆ ಈ ಸುರಂಗ ಮಾರ್ಗದಲ್ಲಿ ಪ್ರತಿದಿನ ಅಂದಾಜು 4,500 ಗಾಡಿಗಳು ಓಡಾಡ್ತವೆ. ಅಟಲ್ ಸುರಂಗ ಜನರ ಜೀವನವನ್ನ ಸುಲಭವಾಗಿಸಿದೆ. ಭಾರತದ ಪ್ರತಿಭೆಗಳ ಕೌಶಲ್ಯವನ್ನ ತೋರಿಸುತ್ತೆ. ಪ್ರಯಾಣ ಎಷ್ಟು ಸೊಗಸಾದ ಅನುಭೂತಿ ನೀಡುತ್ತೆ ಅಂದ್ರೆ ಈ ದಾರಿಯಲ್ಲಿ ಓಡಾಡೋ ಜನರೆಲ್ಲರೂ ಹೇಳೋದೊಂದೇ ಮಾತು, ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಇದೇ ಭಾರತದ ವಿಶೇಷತೆ ಅಂದ್ರೆ ನಾವು ಯಾವ ಕಡೆಗೂ ನಮ್ಮ ದೃಷ್ಟಿ ಹರಿಸಿದ್ರು ಇತಿಹಾಸದ ಒಂದು ಸೊಗಡಿರುತ್ತೆ. ನಡೀರಿ, ನಾವೀಗ ನೋಡಕ್ ಹೋಗ್ತಿರುವಂತಹ ನಗರದ ಇತಿಹಾಸದ ರುಚಿಯು ಇವತ್ತಿಗೂ ಜನರ ಮನಸ್ಸನ್ನ ಗೆಲ್ತಾ ಇದೆ. ಅದೇ ಲಕ್ನೌ. ಒಂದಾನೊಂದ್ ಕಾಲದಲ್ಲಿ ಲಕ್ನೌ ಅವಧ್ ಸುಬೆಯ ರಾಜಧಾನಿ ಆಗಿತ್ತು. ಈ ನಗರದ ಇತಿಹಾಸ ಇನ್ನೂ ಅಚ್ಚಳಿಯದೆ ಉಳಿದುಕೊಂಡಿದೆ. ಇಲ್ಲಿನ ಕಟ್ಟಡಗಳಲ್ಲಿ, ಇಲ್ಲಿನ ಹಾದಿಗಳಲ್ಲಿ ಹಾಗೂ ನವಾಬರು ಕೊಟ್ಟು ಹೋದ ಅಡುಗೆಗಳ ಸ್ವಾದದಲ್ಲಿ ಇನ್ನೂ ಜೀವಂತವಾಗಿದೆ. ಇಲ್ಲಿ ಆಡಳಿತ ಮಾಡಿದಂತ ನವಾಬರು ಮತ್ತೆ ರಾಜರುಗಳೆಲ್ಲ ಇರಾನಿಯನ್ ತಳಿಗಳ ಮೇಲೆ ನಂಬಿಕೆ ಇಟ್ಟಿದ್ರು. ಅವರೆಲ್ಲ ತೆಹಜೀಬ್, ಆದಾಬ್ ತಸ್ಲಿಮಾದ್ ಮತ್ತೆ ಇಲ್ಲಿನ ಅಡುಗೆಗಳ ಮೇಲೆ ತುಂಬಾ ಆಸಕ್ತಿ ಹೊಂದಿದಂತವರಾಗಿದ್ರು. ಇಲ್ಲಿನ ಮುಗ್ಲಾಯಿ ಅಡುಗೆಗಳನ್ನೆಲ್ಲ ಅವರು ತುಂಬಾ ಇಂಪ್ರೂವ್ ಮಾಡೋಕ್ಕೆ ಶುರು ಮಾಡಿದ್ರು. ಗೋಂತಿ ನದಿಯ ತೀರದಲ್ಲಿ ಇರುವ ಲಕ್ನೌ ನಗರದಲ್ಲಿ 18ನೇ ಶತಮಾನದ ಕಾಲದಲ್ಲಿ ನವಾಬರ ಆಡಳಿತದಲ್ಲಿ ಅವಧಿ ಅಡುಗೆಗಳು ತಯಾರಾಗೋಕ್ಕೆ ಶುರುವಾದವು. ಇಲ್ಲಿನ ಮುಘಲ್, ಪರ್ಷಿಯನ್ ಹಾಗೆ ಸ್ಥಳೀಯ ಅಡುಗೆಗಳ ರುಚಿಕರ ಅನುಭೂತಿಯನ್ನು ಪಡೆಯೋದಕ್ಕೆ ದೇಶದೆಲ್ಲೆಡೆಯಿಂದ ಭೋಜನ ಪ್ರಿಯರು ಇವತ್ತಿಗೂ ಲಕ್ನೌ ನಗರದ ಕಡೆಗೆ ಓಡಿ ಬರ್ತಾರೆ. ನಡೀರಿ, ನಾವು ಕೂಡ ಅದರ ರುಚಿನ ಸವಿದು ಬರೋಣ. ಎಲ್ಲ ವಯಸ್ಸಿನ ಜನರ ಇಷ್ಟದ ಆಹಾರ ಕಬಾಬ್. ಮಾಹಿತಿಗಳ ಪ್ರಕಾರ ಲಕ್ನೌನಲ್ಲಿ ಕಬಾಬ್ ಮಾಡುವ 50ಕ್ಕಿಂತಲೂ ಹೆಚ್ಚಿನ ವಿಧಾನಗಳು ಪ್ರಚಲಿತದಲ್ಲಿವೆ. ಅದೇ ರೀತಿ ಇನ್ನೊಂದು ಅಡುಗೆ ಪಾರ್ಚಿಕಿ ಕಬಾಬ್, ಅಂದ್ರೆ ಮಾಂಸದ ಕಬಾಬ್. ನಾವು ಮೊದಲೆಲ್ಲ ಬೇಟೆ ಆಡಕ್ಕೆ ಅಂತ ಹೋಗ್ತಾ ಇರ್ತಿದ್ವಿ. ಜಿಂಕೆ ಜೊತೆಗೆ ಬೇರೆ ಪ್ರಾಣಿಗಳನ್ನು ಕೊಂತರ್ತಿದ್ವಿ. ಆಮೇಲೆ ಅವುಗಳ ಮಾಂಸನ ತೆಳು ತೆಳುವಾಗಿ ತುಂಡು ಮಾಡ್ಕೊಳ್ತಿದ್ವಿ. ಹದವಾಕಾದಿರೋ ಹಂಚಿನ ಮೇಲೆ ಇದನ್ನಿಟ್ಟು ಬೇಯಿಸ್ತಿದ್ವಿ. ತುಂಬಾ ನಿಧಾನವಾಗಿ ಅದನ್ನ ತಿರುಗಿಸ್ತಾ ತಿರುಗಿಸ್ತಾ ಅದರ ಮೇಲೆ ತುಪ್ಪ ಹಾಕ್ತೀವಿ. ಅದರಿಂದನೇ ಅಡುಗೆ ರುಚಿನೂ ಜಾಸ್ತಿ ಆಗುತ್ತೆ. ಅವತ್ತ ನವಾಬರು ಮುಗ್ಲೈ ಅಡುಗೆಗಳನ್ನ ಇನ್ನಷ್ಟು ಉತ್ತಮ ಮಾಡೋದನ್ನಷ್ಟೇ ಅಲ್ಲದೆ ಬೇರೆ ಹೊಸ ವಿಧಾನಗಳನ್ನ ಹುಟ್ಟು ಹಾಕಿದ್ರು. ಅದರ ಹೆಗ್ಗಳಿಕೆ ಪ್ರಸಿದ್ಧ ಮುಗ್ಲೈ ಖಾದ್ಯ ಬಿರಿಯಾನಿಗೂ ಸಲ್ಲುತ್ತದೆ. ಒಂದಿನ ಮೊಘಲ್ಲರ ಮಹಾರಾಣಿ ಮುಮ್ತಾಜ್ ಮಹಲ್ ಸೈನಿಕರಿಗೆ ಅನ್ನದಿಂದ ಮಾಡೋ ರುಚಿಯಾದ ಉತ್ತಮ ಅಡುಗೆ ತಯಾರಿ ಮಾಡೋಕೆ ಆಜ್ಞೆ ಮಾಡಿದಾಗ ತಯಾರಾದಂತ ಆಹಾರವೇ ಬಿರಿಯಾನಿ.
1784ರಲ್ಲಿ ಅವಧ್ನ ನವಾಬನಾದ ಅಸಫುದ್ದೌಲಾ ಬಿರಿಯಾನಿಗೆ ಹೊಸ ರೂಪ ಕೊಡುವಂತ ಹೊಣೆನ ತನ್ನ ಅಡುಗೆ ತಯಾರಿ ಮಾಡೋರ್ಗೆ ವಹಿಸ್ದ. ಅಡುಗೆ ತಯಾರಕರು ಅಕ್ಕಿಯನ್ನು ಮತ್ತು ಮಾಂಸವನ್ನು ನಿಧಾನವಾಗಿ ಬೇಯಿಸುವ ಹೊಸ ವಿಧಾನವನ್ನ ಕಂಡುಹಿಡಿದ್ರು. ಅದನ್ನ ದಮ್ ಕಟ್ಟೋದು ಅಂತ ಕರೀತಾರೆ. ಹೀಗೆ ದಮ್ ಕಟ್ಟಿಸಿ ತಯಾರಿ ಮಾಡಲಾದ ಆಹಾರ ಅವಧಿ ಬಿರಿಯಾನಿ. ಅಡುಗೆ ಇಷ್ಟಪಡುವ ಜನರಿಗೆಲ್ಲ ಇದೊಂದು ಬಹಳ ರುಚಿಸುವ ಖಾದ್ಯವಾಗಿ ಹೋಗಿದೆ. ಜೊತೆಗೆ ಅವಧ್ ನವಾಬರ ಗುರುತಾಗಿ ಹೆಸರು ಸಂಪಾದಿಸಿಕೊಂಡಿದೆ. ಶಾಮೆ ಅವಧ್ ಅನ್ನುವ ಹೋಟೆಲಿನ ಅಡುಗೆ ಕೆಲಸ ಕಾರ್ಯಗಳು ಬೆಳಗ್ಗೆಯಿಂದಲೇ ಬಿರುಸಾಗಿ ಶುರುವಾಗ್ಬಿಡುತ್ತವೆ. ಸಣ್ಣ ಉರಿಯಲ್ಲೇ ತಯಾರಾಗುವ ನಿಹಾರಿ ಲಖನೌ ಜನಗಳ ಇಷ್ಟದ ತಿಂಡಿಯಾಗಿ ಹೋಗಿದೆ. ಅವಧಿ ಅಡುಗೆಗಳಲ್ಲಿ ಒಳ್ಳೊಳ್ಳೆ ಪದಾರ್ಥಗಳನ್ನ ಸರಿಯಾದ ಪ್ರಮಾಣದಲ್ಲಿ ಸೇರಿಸಿ ಮಾಡೋದ್ರಿಂದ ತುಂಬಾ ರುಚಿ ಇರುತ್ತೆ. ಡೆಲ್ಲಿಯಲ್ಲಿ ಮಾಡೋ ಮುಘ್ಲಾಯಿ ಅಡುಗೆಗಳಲ್ಲಿ ನಹಾರಿ ಮೊದಲಿಂದನೂ ಇತ್ತು, ಆದರೆ ಲಖನೌದಲ್ಲಿ ಅದಕ್ಕೆ ಹೊಸ ರೂಪ ಕೊಟ್ಟು ತಯಾರು ಮಾಡೋದೇ ಗಿಲಾಫಿ ಕುಲ್ಚ. ಹಾಲು, ತುಪ್ಪ ಹಾಗೂ ಮೈದಾವನ್ನು ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಮಾಡಿದ್ರೆ ಆಗ ತಯಾರಾಗುತ್ತೆ ನೋಡಿ ಗಿಲಾಫಿ ಕುಲ್ಚ. ದಿಂಬಿಗೆ ಹೊದಕ್ಕೆ ಹಾಕ್ತೀವಲ್ಲ ಅದನ್ನ ಗಿಲಾಫ್ ಅಂತೀವಿ. ಇದನ್ನ ಗಿಲಾಫಿ ಕುಲ್ಚ ಅಂತ ಯಾಕೆ ಕರಿತೀವಿ ಅಂದ್ರೆ ಇದರಲ್ಲಿ ಬರೋ ಪದರಗಳು ಕ್ರಿಸ್ಪಿ ಆಗಿರ್ತವೆ, ಇದು ನೋಡೋದಕ್ಕೆ ದಪ್ಪ ಇರುತ್ತೆ. ನೀವಿದನ್ನ ತಿಂತ ಇರಬೇಕಾದ್ರೆ ಅದರ ಕುರುಮ್ ಕುರುಮ್ ಸದ್ದು ನಿಮ್ ಕೇಳಿಸ್ತಾ ಇರುತ್ತೆ. ಅದನ್ನ ನಹಾರಿಯಲ್ಲಿ ಅದ್ದಿ ತಿಂದ್ರೆ ಸ್ವರ್ಗನೇ ಸಿಕ್ಕಂಗಾಗತ್ತೆ. ಅಡುಗೆಗಳ ರುಚಿ ಬಾಯಲ್ಲಿ ಬೆಣ್ಣೆಯಂತೆ ಕರಗುವ ಕಬಾಬ್ಗಳಿಂದ ತಿನ್ನುವವರ ಹಾಗೂ ಅಡುಗೆ ತಯಾರಕರ ನಡುವಿನ ಬಂಧನ ಗಟ್ಟಿಯಾಗುತ್ತದೆ. ಜಗತ್ತಿನ ಬೇರೆ ಯಾವ ಜಾಗದಲ್ಲೂ ಅವಧ್ನಷ್ಟು ರುಚಿಕರವಾದ ಆಹಾರ ಸಿಗೋದೇ ಇಲ್ಲ. ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಭಾರತದ ಒಂದು ಕಡೆ ನಗರಗಳ ನಡುವಿನ ದೂರನ ಕಡಿಮೆ ಮಾಡೋದಕ್ಕೆ ಹೇಗೆ ಒಂದು ಸುರಂಗ ಮಾಡಿದಾರೋ ಹಾಗೆ ಇಲ್ಲೊಂದು ಬಾವಲಿ ಕಟ್ಟಿದ್ದಾರೆ. ಅದರಲ್ಲಿ ಹಳೆ ಕಾಲದಲ್ಲಿ ಎಷ್ಟು ಸೊಗಸಾದ ನೀರಿನ ವ್ಯವಸ್ಥೆ ಮಾಡಿದ್ರು ಅಂತ ನಾವು ಈಗಲೂ ನೋಡಬಹುದು. ಸಾವಿರಾರು ವರ್ಷದಷ್ಟು ಹಳೆಯದಾದ ಈ ಬಾವಲಿಗಳ ಉದ್ದೇಶ ಒಂದೇ ಆಗಿತ್ತು, ಸುತ್ತಮುತ್ತ ಇದ್ದಂತ ಜನರ ಅಗತ್ಯತೆಗಳನ್ನ ಈಡೇರಿಸೋದು. ಹಿಂದಿನ ಕಾಲದ ಭಾರತದಲ್ಲಿ ಹೆಂಗಸರಿಗೆ ಯಾವುದೇ ತೊಂದರೆ ಆಗದೆ ಅವರು ನೀರನ್ನ ತುಂಬಿಕೊಂಡು ಬರಲಿ ಅನ್ನೋ ಉದ್ದೇಶದಿಂದ ಮೆಟ್ಟಿಲು ಬಾವಿಗಳನ್ನ ಕಟ್ತಾ ಇದ್ರು. ಹಾಗಾಗಿ ನೀರು ಸುಲಭಕ್ಕೆ ಸಿಗ್ತಾ ಇತ್ತು. ಬಾವಲಿಗಳಿಂದ ನೀರು ಆವಿಯಾಗಿ ಪೋಲಾಗೋದು ಕಡಿಮೆ ಆಗ್ತಾ ಇತ್ತು. ಭೂಮಿಯ ಒಳಗಿನ ಅಂತರ್ಜಲ ಏನಿದೆ ಅದನ್ನ ಸರಿಯಾಗಿ ಬಳಸೋದಕ್ಕೋಸ್ಕರ, ದೈನಂದಿನ ನಮ್ಮ ಜೀವನಕ್ಕೆ ಶ್ರಮ ಕಡಿಮೆ ಮಾಡೋದಕ್ಕೋಸ್ಕರ ಬಾವಲಿಗಳನ್ನ ಹಿಂದಿನವರು ಕಟ್ತಾ ಇದ್ರು. ನಮ್ಮ ದೇಶದಲ್ಲಿ ಬೇಕಾದಷ್ಟು ಬಾವಲಿಗಳಿದ್ರು ನಮ್ಮ ಮುಂದಿರೋ ಇಲ್ಲೊಂದು ಬಾವಲಿನ ನಾವೆಲ್ಲ ಯಾವಾಗ್ಲೂ ಜೇಬ್ನಲ್ಲೇ ಇಟ್ಕೊಂಡು ಸುತ್ತಾಡ್ತಾ ಇರ್ತೀವಿ. ಒಂದು ಸಾವಿರ ವರ್ಷದಷ್ಟು ಹಳೆಯ ನೀರಿನ ಮೂಲ, ಗುಜರಾತಿನ ಮಣ್ಣಿನಲ್ಲಿ ಅಡಗಿದ್ದ ಪುರಾತನ ಖಜಾನೆ ನಮಗೆ ಸಿಕ್ಕಿದೆ. ಭಾರತೀಯ ಶಿಲ್ಪಕಲೆಯ ಅತ್ಯುತ್ತಮ ಉದಾಹರಣೆಯಾಗಿ ನಿಂತಿದೆ. ಇದನ್ನ ರಾಣಿ ಕಿ ವಾವ್ ಅಂತ ಕರೀತಾರೆ. ಇದನ್ನ ಕಟ್ಟಿರೋಂತ ರೀತಿ ಮತ್ತೆ ಅದರಲ್ಲಿ ಕೆತ್ತಿರೋಂತ ಚಿತ್ರಗಳು ಎಲ್ಲ ಮಾರು ಗುರ್ಜರ್ ಅನ್ನೋ ಒಂದು ಶೈಲಿಯಲ್ಲಿದೆ. ಮಧ್ಯಕಾಲದಲ್ಲಿ ಅದು ಪಶ್ಚಿಮ ಭಾರತದಲ್ಲಿ ಹೆಚ್ಚಿಗೆ ಬಳಕೆ ಆಗ್ತಿದ್ದ ಶೈಲಿಯಾಗಿತ್ತು. ಶಿಲ್ಪಕಲೆಯ ಆಯಾಮದಿಂದ ನೋಡೋದಾದ್ರೆ ಇದು ಅಂದಾಜು 1050ನೇ ಇಸ್ವಿಯಲ್ಲಿ ಕಟ್ಟಿರ್ಬೋದು ಅನ್ಸುತ್ತೆ. ಒಂದು ಆಶ್ಚರ್ಯಕರ ಸಂಗತಿ ಹೇಳ, ಈ ಬಾವಲಿಯ ಆಕಾರವು ನೋಡಲು ತಿರುಗುಮುರುಗಾದ ದೇವಸ್ಥಾನವನ್ನ ಹೋಲುತ್ತದೆ. ಒಂದು ದೇವಸ್ಥಾನ ನೆಲದಿಂದ ಮೇಲೆ ಹೇಗಿರುತ್ತೋ ಅದೇ ಕಟ್ಟಡನ ಉಲ್ಟಾ ಮಾಡಿದಾಗ ಈ ಬಾವಲಿಯ ಆಕಾರ ಬಂದ್ಬಿಡುತ್ತೆ.
ಅದು ಮೇಲೆ ಉದ್ದವಾಗಿದೆ, ಕೆಳಭಾಗ ತುಂಬಾ ಕಿರಿದಾಗಿದೆ. ಈ ಬಾವಲಿಯಲ್ಲಿ 7 ಹಂತಗಳಿವೆ. ಎಲ್ಲವೂ ಮೆಟ್ಟಿಲ ಮೂಲಕ ಸಂಪರ್ಕ ಹೊಂದಿವೆ. 4ನೇ ಹಂತವು ಎಲ್ಲ ಹಂತಗಳಿಗಿಂತ ಆಳವಾಗಿದೆ, ಸರಿಯಾಗಿ 23 ಅಡಿ ಆಳವಾಗಿದೆ. ಇಲ್ಲಿ ದೊಡ್ಡದಾದ ನೀರಿನ ಟ್ಯಾಂಕ್ ಒಂದನ್ನು ಕಟ್ಟಲಾಗಿದೆ. ಎಲ್ಲದಕ್ಕಿಂತ ಆಳವಾಗಿರೋದ್ರಲ್ಲಿ ಯಾವಾಗಲೂ ನೀರು ತುಂಬಿಕೊಂಡೇ ಇರುತ್ತೆ. ಬಿಸಿಲಿದ್ದಾಗಲೂ ಕೂಡ ಅದರೊಳಗೆ ನೀರು ಇದ್ದೇ ಇರುತ್ತೆ. ಮಳೆಗಾಲದಲ್ಲಿ ನೀರು ತುಂಬಿಕೊಳ್ತಾ ತುಂಬಿಕೊಳ್ತಾ ಆ ಜಾಗದಿಂದ ಇನ್ನೂ ಮೇಲೆ ನೀರು ಹಂತ ಹಂತವಾಗಿ ತುಂಬಿಕೊಳ್ತಾ ಬರುತ್ತೆ. ಹೆಚ್ಚಿನ ಕಟ್ಟಡಗಳನ್ನ ರಾಜರು ತಮ್ಮ ರಾಣಿಯರ ನೆನಪಿನಲ್ಲಿ ಕಟ್ಟಿಸಿರ್ತಾರೆ. ಆದರೆ ಈ ಬಾವಲಿಯನ್ನ 11ನೇ ಶತಮಾನದಲ್ಲಿ ರಾಣಿ ಉದಯಮತಿ ತನ್ನ ಗಂಡ ರಾಜ ಭೀಮದೇವನ ನೆನಪಿನಲ್ಲಿ ಕಟ್ಟಿಸಿದಳು. ನೀರನ್ನ ಶೇಖರಣೆ ಮಾಡಿ ಸೋಲಂಕಿ ಸಾಮ್ರಾಜ್ಯದ ಜನರಿಗೆ ತಲುಪಿಸೋದೇ ಇದರ ಉದ್ದೇಶವಾಗಿತ್ತು. ಈ ಬಾವಲಿಗಳಲ್ಲಿ ನೀರನ್ನ ತಗೊಳ್ಳೋದಿಕ್ಕೆ ಮೆಟ್ಟಿಲುಗಳನ್ನ ಕಟ್ಟಿದ್ದಾರೆ. ನೀರಿರುವ ಹಂತದವರೆಗೂ ಹೋಗಿ ನೀರನ್ನ ತುಂಬಿಕೊಂಡು ಬರ್ತಾ ಇದ್ರು, ಅದನ್ನ ಕುಡಿಯೋದಕ್ಕೆ ಬಳಕೆ ಮಾಡ್ಕೋತಾ ಇದ್ರು. ಅದೇ ಕಾರಣಕ್ಕೆ ಬಾವಲಿಗಳು ಇದಾವಲ್ಲ, ಭಾರತೀಯರ ನೀರಿನ ನಿರ್ವಹಣೆಯ ಒಂದು ಒಳ್ಳೆ ಮಾದರಿಯಾಗಿದ್ದಾವೆ. ಇಲ್ಲಿ 500ಕ್ಕಿಂತ ಹೆಚ್ಚಿನ ಶಿಲ್ಪಗಳನ್ನ ಕೆತ್ತಿದ್ದಾರೆ. ಅದರಲ್ಲಿ ವಿಷ್ಣುವಿನ ಬೇರೆ ಬೇರೆ ಅವತಾರಗಳನ್ನ ಕೆತ್ತಿರೋದನ್ನ ನಾವು ಕಾಣಬಹುದು. ಆ ಕಾಲದಲ್ಲಿ ಯಾರು ಕ್ಯೂರೇಟರ್ ಆಗಿದ್ರೋ ಅವರು ಯಾವ ಮೂರ್ತಿನ ಎಲ್ಲಿಡಬೇಕು ಅಂತಾನೆ ಯೋಚನೆ ಮಾಡ್ತಿದ್ರು ಅಂತ ಕಾಣುತ್ತೆ. ಅವು ಪ್ರಕೃತಿ ಜೊತೆನೂ ಸಂಬಂಧ ಹೊಂದಿದ್ವು, ನೀರಿನ ಜೊತೆ ಹೆಚ್ಚಿನ ಸಂಬಂಧ ಹೊಂದಿರಬೇಕು ಅಂತ ಅವ್ರ ಯೋಚನೆ ಆಗಿತ್ತು ಅನ್ಸುತ್ತೆ. ಇಲ್ಲಿ ನೋಡೋಕ್ ಸಿಗೋ ದೇವ್ರ ಮೂರ್ತಿಗಳು ಯಾವ್ದು ಅಂತಂದ್ರೆ ಇಂದ್ರ, ವರುಣ ಹಾಗೆ ನೀರಿನ ಜೊತೆ ಸಂಬಂಧ ಹೊಂದಿರೋ ವಿಷ್ಣು ನಾರಾಯಣರ ರೂಪಗಳು ಇಲ್ಲಿ ಸಾಕಷ್ಟಿವೆ. ಅಂದ್ರೆ ಅನಂತ ಪದ್ಮನಾಭ ಮತ್ತೆ ಶೇಷನಾಗ ಮೂರ್ತಿಗಳು. ಕಲ್ಯಾಣಿಯ ಸೌಂದರ್ಯವನ್ನ 4 ಪಟ್ಟು ಇಮ್ಮಡಿಗೊಳಿಸುವ ಈ ಫ್ಲೋರಲ್ ಪ್ಯಾಟರ್ನ್ಸ್ಗಳು ಹಾಗೆ ವಿನ್ಯಾಸವನ್ನ ನೋಡಿ. ಇದರ ತದ್ರೂಪ ವಿನ್ಯಾಸ ಪಾಟನ್ ನಗರದ ಪಟೋಲಾ ಸೀರೆಗಳಲ್ಲೂ ನಮಗೆ ಕಾಣಿಸುತ್ತೆ. ಪಾಟನ್ನಲ್ಲಿ ಪಟೋಲಾ ವಿನ್ಯಾಸಗಳ ಕೆಲಸ ಶತಮಾನಗಳಿಂದ ನಡೆದುಕೊಂಡು ಬಂದಿದೆ. ಬಾವಲಿಯ ಆಸುಪಾಸಿನ ಜನರೇ ಈ ರೀತಿಯ ವಿನ್ಯಾಸಗಳನ್ನ ತಯಾರಿಸೋದಕ್ಕೆ ಶುರು ಮಾಡಿದ್ರು ಅಂತ ನಂಬಲಾಗಿದೆ. ಇವರು ತಲೆಮಾರಿನಿಂದ ತಲೆಮಾರಿಗೆ ಈ ಪರಂಪರೆಯನ್ನ ತಮ್ಮ ಕಲಾ ಸೇವೆಗಾಗಿ ಅರ್ಪಣೆ ಮಾಡಿಕೊಂಡು ಬಂದಿದ್ದಾರೆ. ರಾಣಿ ಕಿ ವಾವ್ನಲ್ಲಿರೋ ಪಟೋಲಾ ವಿನ್ಯಾಸಗಳನ್ನ ಜನರಿಗೆ ತೋರಿಸೋದಕ್ಕೋಸ್ಕರ ಪಟೋಲಾ ಸೀರೆಗಳಲ್ಲಿ ಅಳವಡಿಸಿಕೊಂಡಾಗ ಜನರಿಗೆ ಪಟೋಲಾ ವಿನ್ಯಾಸ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಬೇರೆ ಬಟ್ಟೆಗಳಲ್ಲಿ ಮೊದಲು ನೇಯ್ಗೆ ಕೆಲಸ ಆಗತ್ತೆ, ಆಮೇಲೆ ಡಿಸೈನ್ ಪ್ರಿಂಟ್ ಮಾಡ್ತಾರೆ. ಆದರೆ ಪಟೋಲಾ ಸೀರೆಗಳಲ್ಲಿ ಕಾಣಿಸೋ ಡಿಸೈನ್ ಇದೆಯಲ್ಲ, ಅದನ್ನ ನೇಯ್ಗೆಯ ದಾರದಲ್ಲೇ ಮೊದಲೇ ಮಾಡಲಾಗಿರುತ್ತೆ. ಈ ವಿಶೇಷತೆ ಪಟಾನ್ ನಗರದ ಪಟೋಲ ಸೀರೆಗಳಲ್ಲಿ ಮಾತ್ರ ಕಾಣಿಸೋದು, ಇದು ಇಡೀ ಜಗತ್ತಿನಲ್ಲೇ ಭಾರತದಲ್ಲಿ ಮಾತ್ರ ಇರೋದು. ಕಲ್ಯಾಣಿ ಅಥವಾ ಮೆಟ್ಟಿಲು ಬಾವಿಗಳು ನಮ್ಮ ಪೂರ್ವಿಕರು ನೀರನ್ನ ಉಳಿಸೋದ್ರ ಕಡೆ ಗಮನ ಕೊಡೋದ್ರ ಜೊತೆಗೆ ಈ ರೀತಿಯಾದ ಹೊಸ ಹೊಸ ತಂತ್ರಗಳನ್ನ ರೂಪಿಸೋದ್ರಲ್ಲಿ ನಿಸ್ಸೀಮರಾಗಿದ್ರು ಅಂತ ತೋರಿಸುತ್ತೆ. ಮೇಲಿನ ಕಾರಣಗಳಿಂದಾಗಿ ಪ್ರಾಚೀನ ಭಾರತದ ಈ ಕಟ್ಟಡಗಳು ಈಗ ಮಾಡರ್ನ್ ವಾಸ್ತುಶಿಲ್ಪದ ಸ್ಫೂರ್ತಿಗಳಾಗಿವೆ. ಹಿಮಾಲಯದ ತಪ್ಪಲಿನಲ್ಲಿ ಮಾಡರ್ನ್ ಇಂಜಿನಿಯರಿಂಗ್ನ ಬೆಡಗು. 1000 ವರ್ಷ ಹಳೆಯದಾದ ಮೆಟ್ಟಿಲು ಬಾವಿಗಳ ಸೊಬಗು. ಶಾನೆ ಅವಧ್ನ ಅಡುಗೆಗಳ ಮೆರುಗು. ನಿಜಕ್ಕೂ ಜ್ಞಾನವೇ ಆಗಲಿ ವಿಜ್ಞಾನವೇ ಇರಲಿ ರಸಜ್ಞಾನವೇ ಆಗಲಿ ನಮ್ಮ ಸುತ್ತಮುತ್ತಲೂ ಇರುವಂತಹ ಬೆರಗುಗಳನ್ನ ನೋಡಿ ನಮ್ಮ ಹೃದಯ ಹೇಳೋದೊಂದೇ ಮಾತು, ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ.